ಕಾಂಪಿಟೇಷನ್ ಇಷ್ಟು ಚೆನ್ನಾಗಿ ಬಂತು. ಎಲ್ಲ ಒಂದ್ ನಿಮಿಷ, ನಿಮ್ಮ ಆಸೀನಗಳಲ್ಲಿ ಒಂದು ಸಣ್ಣ ನಮ್ಮ ಸಂಗೀತಗಾರರಿಗೆ ನಾವು ನಮ್ಮ ನಮನಗಳನ್ನು ಸಲ್ಲಿಸಬೇಕಾಗಿದೆ. ಅವರು ಶ್ರೀ ದಿನೇಶ್ ಮತ್ತು ಅನಂತ್ ಅವರು ವೇದಿಕೆಗೆ ಬರಬೇಕು ಅಂತ ಕೋರಿಕೆ. ಅವರ ಒಂದು ವಾದ್ಯಗೋಷ್ಠಿಯಿಂದ ಈ ಒಂದು ಸಂಜೆ ಬಹಳಷ್ಟು ರಸಮಯ ಮತ್ತು ಸಂಗೀತಮಯವಾಗಿತ್ತು. ಈ ಒಂದು ಸಂಗೀತ ಸಂಜೆಗೆ, ಈ ಒಂದು ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಅವರು ತಮ್ಮ ವಾದ್ಯಗೋಷ್ಠಿಯಿಂದ ವಿಶೇಷವಾದ ಮೆರುಗನ್ನು ಕೊಟ್ಟು ನಮ್ಮನ್ನು ಬಹಳ ರಂಜಿಸಿದ್ದಾರೆ. ಸ್ಮಾರ್ಟ್ ಫೋನ್ ಅವಾಂತರ. ಹಾಗಾಗಿ ಅವರು ಬಂದು ಇಲ್ಲಿ ನಮಗೆ ಒಂದು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿ ಕೊಟ್ಟಿದ್ದಕ್ಕಾಗಿ ನಮ್ಮ ಸ್ಟೇಟ್ ಬ್ಯಾಂಕ್ ವತಿಯಿಂದ ಅವರಿಗೆ ಒಂದು ಕಿರು ಕಾಣಿಕೆಯನ್ನು ಕೊಡಬೇಕೆಂದು ನಾನು ಶ್ರೀ ಗೋಡ್ಕಿಂಡಿಯವರನ್ನ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಇವತ್ತಿನ ಸಂಜೆಗೆ ನಮ್ಮ ಸುಂಕದವರು ಆಯೋಜಿಸಿದಂತ ಅತ್ಯಾಕ್ಷರಿ ಕಾರ್ಯಕ್ರಮ ಅವರ ಸಂಗಾತಿ ತುಂಬಾ ಒಳ್ಳೆಯದಾಗಿ ನಡೆದಿದ್ದು. ನಾನು ಈ ಕಾರ್ಯಕ್ರಮ ನೋಡಿಕೊಂಡು ನಮ್ಮ ಡಿ ಜೆ ಮರ್ಗು ನಾನು ಪರ್ಸನಲಿ ಹೋಗಿ ಕರೆದು, ನೀವು ಜಸ್ಟ್ ಕಮ್ ಫಾರ್ ಒಂದು 5 ನಿಮಿಷ ಬಂದಾದ್ರು ಹೋಗಿ ಅಂತ ಅವ್ರು ಬಂದು ಈ ಕಾರ್ಯಕ್ರಮವನ್ನು ಇದು ಮಾಡಿದ್ರು. ಅವ್ರಿಗೂ ತುಂಬಾ ಖುಷಿ ಆಯ್ತು. ನಾವು ವಲಯ ಕಚೇರಿ ಎರಡು ಕಡೆಯಿಂದ ಎಲ್ಲರಿಗೂ ಪಾರ್ಟಿಸಿಪೆಂಟ್ಸ್ ಅಂದ್ರೆ ಯಾರು ಭಾಗವಹಿಸಿದ್ದಾರೆ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಈ ಕಾರ್ಯಕ್ರಮ ನಡೆಸಿಕೊಟ್ಟ ಸುಖದವರಿಗೆ ಮತ್ತು ಅವ್ರ ಟೀಮ್ ಎಲ್ಲರಿಗೂ ವಲಯ ಕಚೇರಿ 1 ಮತ್ತು 2 ತುಂಬ ಹೃತ್ಪೂರ್ವಕ ಅಭಿನಂದನೆ ಹೇಳ್ತೀನಿ. ಮತ್ತು ಈ ವಲಯ ಕಚೇರಿ 1, 2 ಈ ಕಾರ್ಯಕ್ರಮದ ಸಂಗೀತ ನಡೆಸಿಕೊಟ್ಟವರಿಗೆ ಒಂದು ಚಿಕ್ಕ ಕಾಣಿಕೆಯಾಗಿ ನಾನು ನಮ್ಮ ಡಿ ಜಿ ಮೋರ್ ಪರವಾಗಿ ಸಲ್ಲಿಸುತ್ತೇನೆ. ದಿನೇಶ್ ಅವರು ನಮ್ಮ ಬಾಂಧವ್ಯ ಒಂದು 10 ವರ್ಷದಿಂದ ನಮ್ಮ ಗುರುಗಳು ಇದ್ದಂಗೆ. ಅವರು ನಾನು ಯಾವುದೋ ಕಾರ್ಯಕ್ರಮ ಕರೆದ್ರೂ ಬರ್ತಾರೆ. ಧಾರವಾಡ ಆಯಿತು, ಸೌದತ್ತಿ ಆಯಿತು, ಬೆಳಗಾಂ ಆಯಿತು, ಅವರು ನನ್ನ ಜೊತೆ ಯಾವಾಗಲೂ ಇರ್ತಾರೆ. ತುಂಬ ಧನ್ಯವಾದಗಳು ದಿನೇಶ್ ಅವರು.